ಅಶ್ವತ್ಥನ ಘೋಷಣೆಯಿಂದ ಗೋಮಯ ಗಣಪತಿಗಳನ್ನು ಮಾಡ್ತೀವ್ರ, ಇದರಿಂದ ಆಗುವಂತ ಫಲಶ್ರುತಿಗಳೇ? ನಮಸ್ಕಾರ. ಒಳ್ಳೆಯ ಒಂದು ವಿಚಾರಕ್ಕೆ ನೀವೊಂದು ವಿಡಿಯೋ ಮಾಡ್ತಾ ಇದ್ದೀರಾ. ಇದು ಸಾಕಷ್ಟು ಜನಕ್ಕೆ ಹೋಗ್ಬೇಕು. ರಾಜ್ಯ ಸರ್ಕಾರ ಹೇಳಿದೆಯೋ ಬಿಟ್ಟಿದೆಯೋ, ಆದರೆ ನಮ್ಮ ಒಂದು ಪರಂಪರೆ ಏನಿದೆ ಅದು ಪರಿಸರ ಸ್ನೇಹಿಯಾಗಿ ನಡೀತಾ ಬಂತು. ಈ ಗಣಪತಿ ಹಬ್ಬ ಬಂದರೆ ನಮ್ಮಲ್ಲಿ ಮಣ್ಣಿನ ಗಣಪತಿಯನ್ನು ಮಾಡ್ತಾಯಿದ್ರು. ಮೊದಲ ಮಣ್ಣಿನ ಗಣಪತಿ ಆಯಾ ಗ್ರಾಮಗಳಲ್ಲೇ ತಯಾರು ಮಾಡಿ ಅವರು ಗಣಪತಿಯನ್ನು ಮಾಡಿ ಅದನ್ನು ವಿಸರ್ಜನೆ ಮಾಡ್ತಾಯಿದ್ರು. ಅಲ್ಲಿ ಯಾವುದೇ ತೊಂದರೆ ಆಗ್ತಾ ಇರಲಿಲ್ಲ. ಇವತ್ತೇನಾಗಿದೆ, ಕಮರ್ಷಿಯಲೈಸ್ ಆಗಿಬಿಟ್ಟಿದೆ. ವಿವಿಧ ರೀತಿಯ ಡಿಸೈನ್ಗಳ ಗಣಪತಿಗಳು ಬೇಕು. ಆದರೆ ಅಲ್ಲಿ ಮುಖ್ಯವಾಗಿ ನಾವು ಏನು ಆಚರಿಸಬೇಕು ಪದ್ಧತಿಗಳನ್ನು, ಅದನ್ನು ನಾವು ಪಕ್ಕಕ್ಕೆ ಬಿಟ್ಬಿಟ್ಟಿದ್ದೀವಿ. ಪಕ್ಕಕ್ಕೆ ಬಿಟ್ಟು ನಾವು ಒಳ್ಳೆಯ ಒಂದು ಪರಿಸರಕ್ಕೆ ಸಹಾಯ ಆಗುವಂಥ ಗಣಪತಿಗಳನ್ನು ಮಾಡೋದನ್ನು ಮರೆತೋಗಿ POP ಕೆಮಿಕಲ್ ಮಿಕ್ಸ್ಡು, ಮತ್ತು ಅದಕ್ಕೆ ಬಣ್ಣ ಏನು ಹಚ್ತಾರೆ ಅದು ಅತ್ಯಂತ ಹಾನಿಕರವಾದ ಬಣ್ಣವನ್ನು ಹಚ್ಚಿ ನೀರಿಗೆ ಬಿಡೋದು ಪ್ರಾರಂಭ ಆಗಿದೆ. ಇದರಿಂದ ನೀರಿನಲ್ಲಿರುವ ಜಲಚರಗಳು ಸತ್ತೋಗುತ್ತೆ. ನಮಗೆ ಆ ನೀರೇ ನಮಗೆ ಕುಡಿಯೋದಕ್ಕೆ ಬರುತ್ತೆ, ಆ ಕೆಮಿಕಲ್ ನಾವು ಕುಡಿತೀವಿ. ಇದರಿಂದ ನಮಗೂ ಹಾನಿ ಆಗ್ತೈತೆ, ಪರಿಸರಕ್ಕೂ ಹಾನಿ ಆಗ್ತೈತೆ. ಗಿಡ ಮರಗಳು ಆ ನೀರನ್ನು ಗಿಡ ಮರಗಳಿಗೆ ಹಾಕಿದಾಗ ಆ ಗಿಡ ಮರಗಳು ಸತ್ತೋಗುತ್ತೆ. ಆದ್ದರಿಂದ ಈಗ ನಾವು ಹೊಸ ಕಾನ್ಸೆಪ್ಟು, ನಮ್ಮ ಹಿಂದೂ ಪದ್ಧತಿಯಲ್ಲಿ ಗಣಪತಿ ಅಂತಂದರೆ ಪಿಳ್ಳೆರಾಯ ಅಂತ ಕರಿತೀವಿ. ಅದಕ್ಕೊಂದು ನಾಲ್ಕು ಗರಿಕೆ ಇಡ್ತೀವಿ, ಆ ಗರಿಕೆ ಇಟ್ಟು ಪಿಳ್ಳೆರಾಯನ್ನು ನಾವು ಗಣಪತಿ ಅಂತ ಪೂಜೆ ಮಾಡ್ತಾಯಿದ್ರು. ಇದು ನಿತ್ಯ ಪೂಜೆ ಮಾಡೋ ವಿಧಾನವಾಗಿತ್ತು. ಅದಕ್ಕೆ ಒಂದು ಹೊಸ ಕಾನ್ಸೆಪ್ಟಾಗಿ ಎಲ್ಲ ಗೋಶಾಲೆಗಳಲ್ಲಿ ನಾವೊಂದು ಗಣಪತಿಯನ್ನು ತಯಾರು ಮಾಡುವಂಥ ಒಂದು ಪದ್ಧತಿಯನ್ನು ತೊಗೊಂಬಂದ್ವಿ. ಇಡೀ ದೇಶದಲ್ಲಿ ಈ ಗಣಪತಿಯನ್ನು ಈಗ ಮಾಡ್ತಾಯಿದ್ವಿ. ಈ ರೀತಿಯ ಒಂದು ಗಣಪತಿಯನ್ನು ನಾವು ಮಾಡುವಂಥದ್ದನ್ನು ನಾವು ತೋರಿಸಿದ್ದೀವಿ. ಇದು ಪೂರ್ಣ ಸಗಣಿಯಲ್ಲಿ ಮಾಡಿರುವಂಥದ್ದು. ಪೂರ್ಣ ಸಗಣಿ ಅಂತಂದರೆ ಇದು ಒಂದು ಅರ್ಧ KG ವೆಯ್ಟ್ ಬರುತ್ತೆ. ಇದು ನೀರಿನಲ್ಲಿ ತೇಲುತ್ತೆ, ಇದು ಮೀನುಗಳಿಗೆ ಆಹಾರ ಆಗುತ್ತೆ, ನೀರನ್ನು ಶುದ್ಧೀಕರಣ ಮಾಡುತ್ತೆ ಸಗಣಿ. ಇವತ್ತು ಒಂದು ಇದು ರಿಸರ್ಚ್ ಆಗಿದೆ, ಕೆಂಗೇರಿಯಲ್ಲಿರುವ, ಬೆಂಗಳೂರಿನಲ್ಲೇ ರಿಸರ್ಚ್ ಆಗಿರೋದು, ಕೆಂಗೇರಿಯಲ್ಲಿ ಇರುವಂಥ ಆ ಏನು ಬೆಂಗಳೂರಿನ ಕಲ್ಮಶ ನೀರನ್ನು ಸ್ವಚ್ಛಗೊಳಿಸಲು ಗೋಮೂತ್ರ ಮತ್ತು ಸಗಣಿಯನ್ನು ಬಳಸಬೇಕು ಅನ್ನೋದು ಒಂದು ರಿಸರ್ಚ್ ಆಗ್ತಾಯಿದೆ. ಅದಾದರೆ ಸಾಕಷ್ಟು ಗೋವುಗಳು ಉಳಿಯುವಂಥದ್ದಾಗುತ್ತೆ, ಗೋಹತ್ಯೆ ನಿಂತೋಗುತ್ತೆ. ಕೇವಲ ಸಗಣಿ ಗಣಪತಿ ಯಾಕೆ ಶ್ರೇಷ್ಠ ಅಂದರೆ, ಗೋಮಯ ವಸತಿ ಲಕ್ಷ್ಮಿ ಅಂತ ಹೇಳ್ತೀವಿ ನಾವು ಹಿಂದೂ ಪದ್ಧತಿಯಲ್ಲಿ ಗಣಪತಿಯನ್ನು ಮಾಡೋದು ಸಗಣಿಯಲ್ಲಿ. ಅದಕ್ಕಾಗಿ ಈ ಗಣಪತಿಯನ್ನು ನಾವು ಮಾಡಿದ್ದೀವಿ. ಜನ ನೀವು ಹಂಗೆ ಇಟ್ಟು ಮಾಡಿ ಅಂದರೆ ಯಾರು ತೊಗೊಳಲ್ಲ, ಗಣಪತಿಯ ಬೊಂಬೆ ಬೇಕು ಅಂತಾರೆ. ಅದಕ್ಕಾಗಿ ನಾವು ಈಗ ಇದಕ್ಕೆ ವಿಶೇಷವಾದ ಡೈಗಳನ್ನು ತಯಾರು ಮಾಡಿ ಗಣಪತಿಯನ್ನು ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಸುಮಾರು ಈ ಗಣಪತಿಯನ್ನು ಮಾಡಬೇಕಂದ್ರೆ ನಮ್ಗೆ 1 ತಿಂಗಳ ಸಮಯ ತಗೊತದೆ. ನಾವು ಇದಕ್ಕೆ ಇಲ್ಲೇನು ಬಣ್ಣ ಹಚ್ಚಿದ್ದೀವಿ, ಈ ಬಣ್ಣ ಬಂದು ವಾಟರ್ ಕಲರ್ ನ್ಯಾಚುರಲ್ಲು, ಇದರಿಂದ ತುಂಬ ಹಾನಿ ಇಲ್ಲ. ಇದು ನಾವು ಫುಡ್ ಕಲರ್ ಅಂತೀವಲ್ಲ, ಫುಡ್ಗೆ ಬಳಸುವಂಥ ಕಲರ್ಸನ್ನು ಉಪಯೋಗಿಸಿದೆ ಇದರಲ್ಲಿ. ಆದ್ದರಿಂದ ಇದು ಎಲ್ಲೂ ಹಾನಿಯಾಗಲ್ಲ. ಇದನ್ನು ನೀವು ಮನೆಗಳಲ್ಲಿ ಈ ಅಪಾರ್ಟ್ಮೆಂಟಲ್ಲಿ ಇರ್ತಾರೆ ಅವರೆಲ್ಲ ಕೆರೆ ಇದೆಲ್ಲ ಹುಡುಕೊಂಡು ಹೋಗೋಕ್ಕಾಗಲ್ಲ. ಈಗ ಸದ್ಯಕ್ಕೆ ನಮ್ಮಲ್ಲಿ ಇದು 1.5 ಅಡಿ ಎತ್ತರದವರೆಗೂ ಗಣಪತಿಗಳನ್ನು ಸಿಗ್ತಾ ಇದೆ ಇಡೀ ದೇಶದಲ್ಲಿ. ಮುಂದಿನ ದಿನಗಳಲ್ಲಿ ನಾವು POP ಏನು ಮಾಡ್ತಾ ಇದ್ದಾರೆ ಅದೇ ಮಾದರಿಯಲ್ಲಿ ತೊಗೊಂಬರ್ಬೇಕು ಅನ್ನೋದೊಂದು ಈಗ ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದೀವಿ. ಮುಂದಿನ ವರ್ಷದಲ್ಲಿ ಆ ಗಣಪತಿನೂ ಬಂದ್ಬಿಡುತ್ತೆ. ನಿಮಗೆ ಯಾವುದು ಇಲ್ಲಿ ಸುಮಾರು 1200 ಗಣಪತಿ ನಾವು ಮಾಡಿದ್ವಿ. ಈಗ 100 ಸೇಲ್ ಆಗಿದೆ, ಇನ್ನೊಂದು 100 ಇದೆ, ಅದಕ್ಕೂ ಆರ್ಡರ್ಸ್ ಇದೆ ನಮ್ಮ ಹತ್ರ. ಇಲ್ಲಿ ಬಂದವರೆಲ್ಲ ಅದನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ನಾವು ಈ ಬಾರಿ ನಾವು ಕಳೆದ ಬಾರಿ ಮಾಡಿದ್ವಿ, ನಮ್ಗೆ ಯಾಕೋ ಅದು ಸೆಟ್ ಆಗಲಿಲ್ಲ, ಕಳೆದ ಬಾರಿ ನಾವು ಮಾರಾಟ ಮಾಡಿಲ್ಲ, ಈ ಬಾರಿ ಮಾರಾಟ ಮಾಡ್ತಾ ಇದ್ವಿ. ಅದೇ ರೀತಿ 100 ಗೋಶಾಲೆ ರಾಜ್ಯಗಳಲ್ಲಿ, ನಮ್ಮ ರಾಜ್ಯದಲ್ಲಿ 100 ಗೋಶಾಲೆಗಳು ಗೋಮಾತಾ ಸಹಕಾರ ಸಂಘದ ಅಡಿಯಲ್ಲಿ ಸಾಕಷ್ಟು ಗಣಪತಿಗಳನ್ನು ಮಾಡಿದೆ. ಆ ಗಣಪತಿಗಳನ್ನು ಎಲ್ಲರೂ ತಗೋಬೇಕು, ಅದನ್ನು ನೀವು ಪರಿಸರ ಸ್ನೇಹಿಯಾಗಿ ಉಪಯೋಗಿಸ್ಬೇಕು. ಮುಂದಿನ ವರ್ಷದಲ್ಲಿ ಸರ್ಕಾರನೇ ಇದನ್ನು ಆರ್ಡರ್ ಮಾಡಬೇಕು. ನಾವು ಗೋಮಾತಾ ಸಹಕಾರ ಸಂಘದಿಂದ, ನಾವು ಒಗ್ಗಟ್ಟಾಗಿ ಒಕ್ಕೂಟದಿಂದ ನಾವು ಗಣಪತಿ ಮಾಡೋದಕ್ಕೆ ರೆಡಿ ಇದ್ದೀವಿ. 1000 ಗಣಪತಿಗಳನ್ನು ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ ಪರಿಸರ ಸ್ನೇಹಿ. ಅದಕ್ಕೆ ಸರ್ಕಾರ ಮುಂದೆ ಬರಬೇಕು, ಸರ್ಕಾರ ನಮಗೆ ಶಕ್ತಿಯನ್ನು ಕೊಡಬೇಕು. ಸರ್ಕಾರ POP ಗಣಪತಿಗಳನ್ನು ನಿರ್ಬಂಧ ಹಾಕಬೇಕು, ಮಣ್ಣಿನ ಗಣಪತಿ ಇಲ್ಲ ಸಗಣಿ ಗಣಪತಿಯನ್ನೇ ಇಡಬೇಕು ಅಂತೇಳಿ ಒಂದು ಆರ್ಡರ್ ಪಾಸ್ ಮಾಡಬೇಕು. ಆಗ ಗೋಶಾಲೆಗಳಲ್ಲಿ ತಯಾರಾಗುವಂತಹ ಸಗಣಿಯ ಗಣಪತಿ ಹೆಚ್ಚಿನ ಪ್ರಮಾಣದಲ್ಲಿ ಸೇಲ್ ಆಗುತ್ತೆ. ಇನ್ನು ಅಪಾರ್ಟ್ಮೆಂಟಲ್ಲಿ ಇವರೇನನ್ನು ಇಟ್ಟರೆ ಅವ್ರಿಗೆ ಬಿಡೋದಕ್ಕೂ ಸಮಸ್ಯೆ ಇಲ್ಲ. ಅವ್ರ ಮನೆಯಲ್ಲಿ ಗಿಡ ಮರಗಳಿಗೆ ಬಕೆಟಲ್ಲಿ ಇಟ್ಬಿಟ್ರೆ ಕರ್ಗೋಗುತ್ತೆ, ಅದನ್ನು ಗೊಬ್ಬರವಾಗಿ ಉಪಯೋಗಿಸ್ಬೋದು. ಎಲ್ಲ ರೀತಿಯ ಉಪಯೋಗಕ್ಕೂ ಇದೆ. ಸರ್ವತಾ ಉಪಯೋಗ ಗಣಪತಿ.
ಸಗಣಿಯ ಗಣಪತಿ. ನನ್ನ ಹೆಸರು ಡಾಕ್ಟರ್ ಜೀವನ್ ಕುಮಾರ್ ಅಂತ, ರಾಷ್ಟ್ರೋತ್ಥಾನ ಗೋಶಾಲೆಯ ಪ್ರಾಜೆಕ್ಟ್ ಮ್ಯಾನೇಜರ್ ನಾನು. ಅದರ ಜೊತೆಗೆ ಗೋಮಾತಾ ಸಹಕಾರ ಸಂಘ ಕರ್ನಾಟಕ ಸರ್ಕಾರ ಅದರ ರಾಜ್ಯಾಧ್ಯಕ್ಷ ಕೂಡ. ನೀವು ನೋಡ್ತೇನೆ ಶಿವಣ್ಣ. ಇದೆಲ್ಲ ನ್ಯಾಚುರಲ್ ಪೇಂಟ್ ಸರ್? ಎಲ್ಲ ನ್ಯಾಚುರಲ್ ಪೇಂಟೆ, ಎಲ್ಲ ಒಂದೇ ಸೈಜಲ್ಲಿ ಇರುತ್ತೆ ಸರ್. ಪೇಂಟ್ ಬಂದರೆ ಯಾವ ಥರ ಏನು ಸರ್? ಇದು ಬಂದರೆ ದುರ್ಗಾ ಫ್ರೇಮ್ ಅಂತೇಳಿ, ಇದು ಹಾಗ ಇದು ಸಗಣಿಯಿಂದ ಮಾಡಿರೋ, ಇದು ಸಗಣಿಯಿಂದ ಮಾಡಿರೋ ಸರ್. ಈ ಗಣೇಶ ಎಲ್ಲ ಹೆಂಗೆ ಸಗಣಿಯಿಂದ ಮಾಡಿದ್ವಿ ಅದೇ ಥರ ಇದು ಕೂಡ ಸಗಣಿಯಿಂದ ಮಾಡಿದ್ದೆ ಸರ್. ಇವತ್ತು ಏನು ಪರಿಸರ ಸ್ನೇಹಿ ಸರ್? ನಮಸ್ತೆ, ನಮ್ಮ ಹೆಸರು ಅರುಣ್ ಕುಮಾರ್ ಅಂತ. ನಾವಿಲ್ಲಿ ಗೋವಿನ ಉತ್ಪನ್ನಗಳನ್ನ ಕಲೀಲಿಕ್ಕೆ ಅಂತ ಬಂದಿದ್ದೀವಿ ರಾಷ್ಟ್ರೋತ್ಥಾನ ಗೋಶಾಲೆಯಲ್ಲಿ. ನಮ್ಮ ಊರಲ್ಲೂ ಸಹಿತ ಇತ್ತೀಚೆಗೆ ಪರಿಸರ ಸ್ನೇಹಿ ಗಣೇಶನ ಕೂರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ತುಂಬ ಕಡೆ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ವಿಶೇಷ ಏನಪ್ಪಾ ಅಂತಂದರೆ, ಇಲ್ಲಿ ಎಲ್ಲ ಥರ ಮೂರ್ತಿಗಳನ್ನೂ ಇಲ್ಲಿ ಮಾಡ್ತಾರೆ.
ಸಗಣಿಯಿಂದ ಮಾಡಿರ್ತಕ್ಕಂಥ ಗಣೇಶ ವಿಶೇಷವಾಗಿ ತುಂಬ ಚೆನ್ನಾಗಿ ಭಾಳ ಅದ್ಭುತವಾಗಿ ಬಂದಿದೆ ಇವಾಗ ಗಣಪತಿ ಮೂರ್ತಿಗಳು. ಇಲ್ಲಿಂದ ನಾವು ತಗೊಂಡೋಗೋಕ್ಕೆ ಅಂತಲೇ ಗಣಪತಿ ಮೂರ್ತಿನ ಬಂದಿದ್ದೀವಿ, ಯಾಕೆಂದರೆ ನಮ್ಮ ಹಳ್ಳಿ ಕಡೆಯೂ ನಾವು ಗಣೇಶ ಮೂರ್ತಿನ ಕೊಡಬೇಕಾಗಿದೆ. ಹಾಗಾಗಿ ಮತ್ತು ಇಲ್ಲಿ ತರಬೇತಿ ಇತ್ತು, ತರಬೇತಿಯನ್ನು ಉತ್ತಮವಾದಂತಹ ತರಬೇತಿಗಳನ್ನ ಕೊಡ್ತಾರೆ. ಗಣೇಶ ಮೂರ್ತಿ ಮಾಡೋದಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ತುಂಬ ಸಹಕಾರ ಇದೆ. ಮತ್ತು ತುಂಬ ಥರ ಗೋವಿನ ಉತ್ಪನ್ನಗಳನ್ನೆಲ್ಲ ಕಲಿಸ್ತಾರೆ ಇಲ್ಲಿ. ಆ ಉದ್ದೇಶದಲ್ಲಿ ನಾವು ಇವತ್ತು ಇಲ್ಲಿಗೆ ಬಂದಿದ್ವಿ. ಗಣೇಶ ಮೂರ್ತಿನೂ ತುಂಬ ಚೆನ್ನಾಗಿದ್ದಾವೆ, ಮತ್ತು ಗೌರಮ್ಮನ ಮೂರ್ತಿನೂ ಇದೆ, ಅದನ್ನು ಸಗಣಿಯಿಂದಲೇ ಮಾಡಿರೋದು, ತುಂಬ ಅದ್ಭುತವಾಗಿ ಬಂದಿದ್ದಾವೆ. ನೀವು ನೋಡಿ ದಯಮಾಡಿ ಇಂಥ ಗೋವಿನ ಉತ್ಪನ್ನಗಳಿಗೆ ಪ್ರೋತ್ಸಾಹ ಕೊಡಿ. ಒಂದು ಯಾಕೆ ಅಂತ ಹೇಳಿದರೆ, ನೀವು ಅಲ್ಲಿ ಕೆಮಿಕಲ್ ಹೊಡೆದಿರ್ತಕ್ಕಂಥ ಪೇಂಟ್ ಮಾಡಿರ್ತಕ್ಕಂಥ ಗಣೇಶ ಮೂರ್ತಿ ಎಲ್ಲ ತರ್ತೀರಾ, ತಂದುಬಿಟ್ಟು ನೀವು ಅಲ್ಲಿ ಕೆರೆಗೆ ಬಿಡೋದ್ರಿಂದ ಪರಿಸರನೂ ಹಾಳಾಗುತ್ತೆ. ಆ ಪರಿಸರ ಹಾಳಾಗೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಇರತಕ್ಕಂಥ ಜಲಚರ ಜೀವಿಗಳು ಜೀವನಾಶ ಮಾಡೋಕ್ಕೆ ನಾವೇ ಈಗ ಒಂದು ಯಾವುದೋ ಒಂದು ಹಬ್ಬ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಅದಕ್ಕೋಸ್ಕರ ನಾವು ಈ ಗಣಪತಿ ಮೂರ್ತಿನ ಶುದ್ಧವಾಗಿ ಅದನ್ನು ನಾವು ಸಗಣಿಯಿಂದ ಮಾಡಿರ್ತಕ್ಕಂಥದ್ದು ಅಥವಾ ಮಣ್ಣಿನಿಂದ ಮಾಡಿರ್ತಕ್ಕಂಥದ್ದು ನಾವು ತಾಂಡೋಗ್ಬಿಟ್ರೆ ಅಟ್ಲೀಸ್ಟ್ ಮೀನಿಗೆ ಆಹಾರನಾರೂ ಆಗ್ತದೆ, ನಮಗೆ ಒಂದು ತೃಪ್ತಿ ಏನಾರು ಇರ್ತದೆ. ಗಣೇಶನ ಬಿಟ್ವಿ ಅಂತ ನಾವು ತೃಪ್ತಿಯಿಂದ ಬಿಟ್ಟು ಬಂದಿರೋದ್ರಿಂದ ಅಲ್ಲಿ ಜೀವಗಳು ಹಾಳಾಗ್ತಾವಲ್ವಾ, ಆ ಥರ ಕೆಲಸನ ನಾವು ಈ ಗಣಪತಿ ಹಬ್ಬನ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಮಾಡಿದರೆ ನಾವು ತುಂಬ ಉತ್ತಮವಾದಂತಹ ಗಣೇಶ ಮೂರ್ತಿನೇ ಬಿಡೋಣ. ನಮ್ಮೂರು ಕೆರೆ ಸ್ವಾಮಿ ಇದು, ನಮ್ಮೂರು ಕೆರೆ ಸ್ವಾಮಿ ಇದು, ನಮ್ಮೂರು ಕೆರೆಯಲ್ಲಿರೋಂಥ ದನ ಕರುಗಳೇ ತಾನೇ ನಮ್ಮೂರು ಕೆರೆ ನೀರು ಕುಡಿಯೋದು. ಆ ಕೆರೆ ನೀರನ್ನ ನಾವೇ ಹಾಳು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಇರುತ್ತೆ? ಹಾಗಾಗಿ ದಯಮಾಡಿ ಇನ್ನು ಮುಂದೇನಾದರೂ ಆದಷ್ಟು ಈ ಪಿ ಒ ಪಿ ಮತ್ತು ಬೇರೆ ಬೇರೆ ಕೆಮಿಕಲ್ ಹೊಡೆದಿರ್ತಕ್ಕಂಥ ಪೇಂಟ್ ಮಾಡಿರ್ತಕ್ಕಂಥ ಗಣೇಶ ಮೂರ್ತಿನ ತರೋದಕ್ಕಿಂತ ಉತ್ತಮವಾಗಿ ಸಗಣಿಯಲ್ಲೇ ಗಣೇಶ ಮೂರ್ತಿಗಳು ಸಿಗುತ್ತೆ. ಇತ್ತೀಚೆಗೆ ಎಲ್ಲ ಥರ ಗೋಶಾಲೆಯಲ್ಲೂ ಸಹಿತ ಸಗಣಿ ಮೂರ್ತಿಗಳನ್ನ ಮಾಡ್ತಾ ಇದ್ದಾರೆ, ಗಣೇಶ ಮೂರ್ತಿಗಳನ್ನ. ದಯಮಾಡಿ ಅದನ್ನು ಖರೀದಿ ಮಾಡಿ. ಅಕಸ್ಮಾತ್ ಅದನ್ನು ನಿಮ್ಮ ಊರು ಕೆರೆಗೆ ಬಿಡಲಿಲ್ಲ ಅಂತಂದರೂ ಅಟ್ಲೀಸ್ಟ್ ನೀವು ಯಾವ್ದಾದ್ರು ಒಂದು ಪಾಟಲ್ಲಿ ಹಾಕ್ಬಿಟ್ಟು ಅದನ್ನು ಒಂದು ನೀರು ಹಾಕ್ಬಿಟ್ಟು ಕರಗಿಸಿ ಅದನ್ನು ನಿಮ್ಮ ಗಿಡಗಳಿಗೆ ಬಿಟ್ಟರೆ ಡೈಲಿ ನಿಮಗೆ ಹೂ ಸಿಗ್ಬೋದು ಅಥವಾ ಹಣ್ಣು ಸಿಗ್ಬೋದು, ಅದರಲ್ಲಿ ನಿಮಗೆ ಗಣೇಶನ ಒಂದು ಶಕ್ತಿ ಸಿಗ್ಬೋದು. ಹಾಗಾಗಿ ಈ ಥರ ನಿಟ್ಟಿನಲ್ಲೂ ಒಂದು ಹಬ್ಬ ಮಾಡೋಣ ಇನ್ಮೇಲೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮ್ಮ ಹೆಸರು ಅರುಣ್ ಕುಮಾರ್ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.